ಹಾಯ್ ಫ್ರೆಂಡ್ಸ್, ನಮಸ್ಕಾರ. ದಿನದಿಂದ ದಿನಕ್ಕೆ ಐಪಿಎಲ್ ರೋಚಕತೆ ಹೆಚ್ಚಾಗ್ತಿದೆ. ಪ್ಲೇ ಆಫ್ ರೇಸ್ ಅಲ್ಲಿ ಎಲ್ಲಾ ಟೀಮ್ಗಳು ಗುದ್ದಾಡ್ತಿವೆ. ಅದರಲ್ಲೂ ಈ ಬಾರಿಯಂತೂ ಪಾಯಿಂಟ್ ಟೇಬಲ್ ನೋಡಿದ್ರೆ ಎಲ್ಲಾ ತಂಡಗಳು ಹತ್ತಿರದಲ್ಲೇ ಇವೆ. ಇನ್ನು ನಮ್ಮ ಆರ್ಸಿಬಿಯ ಕತೆ ಏನು? ಮೊನ್ನೆಯಷ್ಟೇ ದಿಲ್ಲಿ ಮೇಲೆ ಸೋತಿದ್ವಿ. ಪಂದ್ಯದಿಂದ ಪಂದ್ಯಕ್ಕೆ ಪರಿಸ್ಥಿತಿ ಟಫ್ ಆಗ್ತಿದೆ. ಹಾಗಾದ್ರೆ ಬನ್ನಿ, ಆರ್ಸಿಬಿಯ ಪ್ಲೇ ಆಫ್ ಸಿನಾರಿಯೋ ಹೇಗಿದೆ ನೋಡೋಣ. ಬನ್ನಿ ನೋಡಿ, ಇದು ಸದ್ಯದ ಪಾಯಿಂಟ್ ಟೇಬಲ್. 11 ಪಂದ್ಯಗಳನ್ನ ಆಡಿ 8 ಪಂದ್ಯಗಳನ್ನ ಗೆದ್ದಿರೋ ಗುಜರಾತ್ 16 ಪಾಯಿಂಟ್ಸ್ ಜೊತೆ ಟಾಪ್ ಅಲ್ಲಿದೆ. ರನ್ ರೇಟ್ ಎಲ್ಲರಿಗಿಂತ ಬೆಸ್ಟ್ ಇದೆ. ಎರಡನೇ ಸ್ಥಾನದಲ್ಲಿ ಧೋನಿ ಟೀಮ್ ಚೆನ್ನೈ ಸೂಪರ್ ಕಿಂಗ್ಸ್, 11 ಪಂದ್ಯ ಆಡಿ 6 ಗೆದ್ದು 13 ಪಾಯಿಂಟ್ಸ್ ಗಳಿಸಿದೆ. ಮೂರನೇ ಸ್ಥಾನದಲ್ಲಿ ಲಕ್ನೋ ಇದೆ, 11 ಪಂದ್ಯ 11 ಪಾಯಿಂಟ್ಸ್ ಗಳಿಸಿದೆ. ರನ್ ರೇಟ್ ಕೂಡ ಚೆನ್ನಾಗಿದೆ. ಆದ್ರೆ ನಂತರ 4ನೇ ಸ್ಥಾನದಿಂದ 7ರವರೆಗೆ ಪಾಯಿಂಟ್ಗಳು ಟೈ ಆಗಿವೆ. ರಾಜಸ್ಥಾನ್ ರಾಯಲ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್, ಪಂಜಾಬ್, 4 ತಂಡಗಳು ತಲಾ 10 ಅಂಕ ಗಳಿಸಿವೆ. ಅದರಲ್ಲಿ ರಾಜಸ್ಥಾನ ಒಂದು ಮಾತ್ರ 11 ಪಂದ್ಯ ಆಡಿದೆ. ಇನ್ನುಳಿದ 3 ತಂಡಗಳಾದ ಕೋಲ್ಕತ್ತಾ, ಹೈದರಾಬಾದ್, ದಿಲ್ಲಿ ತಂಡಗಳು ಕೂಡ ತಲಾ 10 ಪಂದ್ಯವಾಡಿ 8 ಅಂಕ ಗಳಿಸಿ ಟೈ ಆಗಿವೆ. ಸೊ ಇಲ್ಲಿ ಆರ್ಸಿಬಿ ಸ್ಥಿತಿಗತಿಗಳನ್ನ ನೋಡೋದಾದ್ರೆ 10 ಪಂದ್ಯದಲ್ಲಿ ಸರಿಯಾಗಿ ಅರ್ಧ ಸೋತು ಅರ್ಧ ಗೆದ್ದಿದೆ. ಇನ್ನು ಉಳಿದಿರೋದು 4 ಪಂದ್ಯಗಳು. ಪ್ಲೇ ಆಫ್ ಅರ್ಹತೆಗೆ 16 ಅಂಕ ಮಿನಿಮಮ್ ಬೇಕೇ ಬೇಕು. ಹಾಗಂತ 3 ಗೆದ್ದರೆ ಸೀಟ್ ಪಕ್ಕಾ ಅನ್ನೋಕ್ಕಾಗಲ್ಲ. ಸೊ 4 ಗೆದ್ದರೆ ಧೈರ್ಯ. ಆಗಲೂ ಉಳಿದ ತಂಡಗಳ ರನ್ ರೇಟ್ ಮೇಲೆ ಕಣ್ಣಿಡಲೇಬೇಕು. ಹಾಗಾದ್ರೆ ಆರ್ಸಿಬಿಗೆ ಉಳಿದಿರೋ ಉಳಿದ 4 ಪಂದ್ಯಗಳ ಬಗ್ಗೆ ನೋಡೋಣ. ಮೊದಲ ಪಂದ್ಯ ಮುಂಬೈ ವಿರುದ್ಧ. ಮೊದಲ ಪಂದ್ಯ ಬೆಂಗಳೂರಿನಲ್ಲೇನೋ ಗೆದ್ದಿದ್ವಿ, ಆದ್ರೆ ಈಗ ವಾಂಖೇಡೆಲಿ, ಖಂಡಿತ ಟಫ್ ಇರುತ್ತೆ. ಅದಾದ ಮೇಲೆ ರಾಜಸ್ಥಾನ್ ರಾಯಲ್ಸ್, ಇವರ ಮೇಲೂ ಚಿನ್ನಸ್ವಾಮಿ ಲೀಗ್ ಗೆದ್ದಿದ್ವಿ, ಆದ್ರೆ ಈಗ ರಾಜಸ್ಥಾನದಲ್ಲೇ ಪಂದ್ಯ. ಸೊ ಇದು ಕಠಿಣ ಕಾದಾಟವೇ. ಆದ್ರೆ ಲಕ್ನೋವನ್ನ ಲಕ್ನೋದಲ್ಲೇ ಬಡಿದಾಕಿದ್ವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ರಾಜಸ್ಥಾನವನ್ನ ಅವರ ನೆಲದಲ್ಲೇ ಯಾಕೆ ಹೊಡಿಬಾರ್ದು ಅಂತಿದ್ದಾರೆ ಆರ್ಸಿಬಿ ಫ್ಯಾನ್ಸ್. ಇನ್ನು ಮತ್ತೊಂದು ಪಂದ್ಯ ಹೈದರಾಬಾದ್. ಈ ತಂಡ ಒಂಥರ ವಿಚಿತ್ರ, ಯಾವಾಗ ಆಡ್ತಾರೆ ಯಾವಾಗ ಮುಗಿಸ್ತಾರೆ ತಿಳಿಯೋಲ್ಲ ಗುರು. ಅದಕ್ಕೆ ನೆನೆಯ 6-6 ವಿರುದ್ಧದ 214 ಚೇಸ್ ಸಾಕ್ಷಿ. ಸೊ ಆರ್ಸಿಬಿ ದೊಡ್ಡ ಸ್ಟ್ರಾಟಜಿ ಮಾಡಲೇಬೇಕು. ಇನ್ನು ಕೊನೆಯ ಪಂದ್ಯ ಈ ಬಾರಿ ಟೇಬಲ್ ಟಾಪರ್ ಗುಜರಾತ್ ಜೊತೆ. ಇವರ ಬಗ್ಗೆ ಅಂತೂ ಕೇಳೋದೆ ಬೇಡ. ಆದ್ರೆ ನಮಗಿರೋ ಪ್ಲಸ್ ಅಂದ್ರೆ ಈ ಪಂದ್ಯ ನಡೆಯೋದು ನಮ್ಮ ಬೆಂಗಳೂರಿನಲ್ಲಿ. ಸೊ ಇದೊಂದು ಆಡೆಡ್ ಅಡ್ವಾಂಟೇಜ್. ಸೊ ಈ 4 ಪಂದ್ಯಗಳು ನಮಗೆ ಬಹಳ ಕ್ರಿಟಿಕಲ್. 4-4 ಗೆದ್ದರೆ ಧೈರ್ಯ, 3 ಗೆದ್ರೆ ಚಾನ್ಸ್ ಇದೆ, 2 ಗೆದ್ರೆ ಬಹುತೇಕ ಮನೆಗೆ, 1 ಗೆದ್ರೆ ಟಾಟಾ ಬೈ ಬೈ ಖತಂ. ಸೊ ಇದು ಸದ್ಯದ ಪರಿಸ್ಥಿತಿ. ಅದು ನೋಡೋಣ ಕೊನೆಯ 4 ನಮ್ಮ ಹುಡುಗರು ಏನ್ ಮಾಡ್ತಾರೆ ಅಂತ. ಇನ್ನಷ್ಟು ಟ್ರೆಂಡಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಕಮೆಂಟ್ ಮಾಡಿ.